ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅತೃಪ್ತ ಶಾಸಕರ ಮನವೊಲಿಸೋದಕ್ಕೆ ದೋಸ್ತಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಕಾವೇರಿ ನಿವಾಸದಲ್ಲಿ, ಸಿದ್ದರಾಮಯ್ಯ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಈಗ ಇಬ್ಬರ ಅಭಯ ಹಸ್ತ ಮತ್ತೊಮ್ಮೆ ಹಸ್ತಕ್ಕೆ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯ ನಿವಾಸದಲ್ಲಿ ಈ ಎಲ್ಲ ಅತೃಪ್ತ ಶಾಸಕರು ಒಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಶಾಸಕ ಎಂ ಟಿ ಬಿ ನಾಗರಾಜ್ ಸಿದ್ದರಾಮಯ್ಯ ನಿವಾಸಕ್ಕೆ ಬರ್ತಾ ಇದ್ದಾರೆ. ಎಂ ಟಿ ಬಿ ನಾಗರಾಜ್ ಜೊತೆ ಸಿದ್ದರಾಮಯ್ಯ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷ ಬಿಡಕೂಡದು ಅಂತ ಎಂ ಟಿ ಬಿ ನಾಗರಾಜ್ಗೆ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಹಾಗೆ ಕೇಳ್ತೀವಿ. ಯಾಕಂದರೆ 40-45 ವರ್ಷದಿಂದ ಕಾಂಗ್ರೆಸ್ನಲ್ಲಿ ರಾಜಕೀಯ ಜೀವನವನ್ನು ಕಂಡುಕೊಂಡು ಇದುವರೆಗೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಡ್ಕೊಂಡು ಬಂದಿದ್ದೀರಿ. ಆದರೆ ಈಗ ಪಕ್ಷವನ್ನು ಬಿಟ್ಟು ಹೋಗುವ ಮಾತನಾಡ್ತಾ ಇದ್ದೀರಿ, ರಾಜಕೀಯ ನಿವೃತ್ತವನ್ನು ತೆಗೆದುಕೊಳ್ಳುವಂಥ ಮಾತನಾಡ್ತಾ ಇದ್ದೀರಿ. ಇದು ಬೇಡ, ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಬಗೆಹರಿಸೋಣ ಅನ್ನುವಂತಹ ಅಭಯ ಬಂದ ನಂತರ ಇದೀಗ ಮಾತುಕತೆ ನಡೆಸೋದಕ್ಕೆ ಕಾವೇರಿ ನಿವಾಸಕ್ಕೆ ಎಂ ಟಿ ಬಿ ನಾಗರಾಜ್ ಬಂದಿದ್ದಾರೆ. ಎಂ ಟಿ ಬಿ ನಾಗರಾಜು ಅವ್ರನ್ನ ಭೇಟಿ ಮಾಡಿದ್ದು, ಮಾತಾಡಿದ್ದೀವಿ, ಮನವೊಲಿಸಿದ್ದೀವಿ. ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ರು, ಕರ್ಕೊಂಡು ಬಂದು ಸಿದ್ದರಾಮಯ್ಯನವ್ರ ಹತ್ರ ಫರ್ದರ್ ಮಾತಾಡ್ತಾ ಇದ್ದಾರೆ. ಎಂ ಟಿ ಬಿ ಇವತ್ತಿನ ಭಾರತೀಯ ಜನತಾ ಪಕ್ಷದವ್ರು ಯಾಕೆ ರೆಸಾರ್ಟ್ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾಕೆ ಅವರೆಲ್ಲ ರೆಸಾರ್ಟ್ ಕಳಿಸಿದ್ದಾರೆ ಅವ್ರಿಗೆ ಕೇಳಿ. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ, ಬಿಜೆಪಿಯವರು ಪದೇ ಪದೇ ಎಲ್ಲ ಈ ರೀತಿ ಪ್ರಯತ್ನಗಳು ಮಾಡ್ತಾ ಇರೋದ್ರಿಂದ ನಮ್ಮ ಶಾಸಕರು ಇಲ್ಲೇ ಇರಲಿ, ಎಲ್ಲೂ ಹೋಗಬಾರ್ದು ಅಂತೇಳಿ ಎಲ್ಲ ಇದ್ದಾರೆ. ಮತ್ತು ಅದಕ್ಕೋಸ್ಕರ ಇದೇ ಹೊರತು ನಾವು ಈ ರೆಸಾರ್ಟಲ್ಲಿ ಇರಬೇಕು ಅಂತ ನಮಗೇನೆ. ಭಾರತೀಯ ಬಿಜೆಪಿಯವರು ಎಲ್ಲರೂ ಕೂಡ ಪ್ಯಾಕಪ್ ಮಾಡಿ ಯಾಕೆ ಕರ್ಕೊಂಡು ಹೋಗಿದ್ದಾರೆ, ಆ ತೀರ್ಮಾನ ಮಾಡೋದಕ್ಕೋಸ್ಕರ ನಾವು ಚೇಂಜ್ ಮಾಡಿಕೊಂಡು.